ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ. ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಮೊದಲಿಗೆ ಡಾಕ್ಟರ್ MK ವಸಂತಕುಮಾರ್ ಅವರು, ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು. ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ PhDಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತಕುಮಾರ್ ಅವರು. ಶುಭಶ್ರೀ ಜ್ಯೋತಿಷಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ. ನಮಸ್ಕಾರ. ಶುಭಶ್ರೀ ಜ್ಯೋತಿಷ್ಯ ಫಲಾ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಡನಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಮತ್ತು ರತ್ನಶಾಸ್ತ್ರ ತಜ್ಞರು ಆದಂಥ ಡಾಕ್ಟರ್ MK ವಸಂತಕುಮಾರ್ ಅವರು. ವಸಂತಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ, ನಾವು ಭಾಳ ಬೇರೆ 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 ವಿಚಾರಗಳನ್ನು ದಿನಕ್ಕೊಂಥರ ಕೊಡ್ತಾ ಬರ್ತಾ ಇದ್ವಿ. ಆದರೂ ನಮ್ಮ ಕಚೇರಿಗೆ ಇತ್ತೀಚೆಗೆ ಈ ಕೋವಿಡ್ ಎಲ್ಲ ಆದಮೇಲೆ ಕೆಲವು ಎಲ್ಲ ಬೇರೆ 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 ಇದರೊಳಗೆ ತುಂಬ ವ್ಯಾಪಾರದಲ್ಲಿ ಲಾಸು ಇಲ್ಲ ಇನ್ನೊಂದು ಏನೋ ತೊಂದರೆಗಳು, ಸಾಲ ಮಾಡ್ಕೊಂಬಿಟ್ಟಿದ್ದಾರೆ. ಈ ಸಾಲ ಬಾಧೆ, ವ್ಯಾಪಾರದಲ್ಲಿ ನಷ್ಟ, ಇದಕ್ಕೆಲ್ಲ ಒಬ್ಬೊಬ್ಬರದ್ದು ಒಂದೊಂದು. ಕೆಲವರು ಹೇಳ್ತಾರೆ ನಮಗೆ ಏನೂ ತೊಂದರೆ ಆಗಿಲ್ಲ ಅಂತಾರೆ, ನಮಗೇನಿಲ್ಲ, ನಮ್ಗೆ ಚೆನ್ನಾಗೇ ಇದ್ದೀವಿ ಅಂತಾರೆ. ಅಂದರೆ ಯಾವುದೋ ಕೆಲವು ದಿನನಿತ್ಯ ವಸ್ತುಗಳನ್ನು ಬಿಟ್ಟರೆ ಮಿಕ್ಕದವ್ರಿಗೆಲ್ಲ ಪಾಪ ನಿಜವಾಗ್ಲು ಲಾಸ ಇದೆ. ಅಂದರೆ ನಾನು ಹೇಳೋದು, ಈ ವ್ಯಾಪಾರದಲ್ಲಿ ನಷ್ಟ ಮತ್ತು ಸಾಲ ಬಾಧೆ, ಇದಕ್ಕೆ ಆ್ಯಕ್ಚುಲಾಗಿ ಏನು ಕಾರಣ? ವ್ಯಾಪಾರದಲ್ಲಿ ನಷ್ಟ ಆಗ್ತಾಯಿರುತ್ತೆ, ಆಮೇಲೆ ಹಣಕಾಸಿನ ತೊಂದರೆ ಆಗ್ತಾಯಿರುತ್ತೆ, ಈಗ ಕೆಲಸಕ್ಕೆ ಹೋಗ್ತಾಯಿರ್ತಾರೆ, ಸಂಬಳ ಬರ್ತಾಯಿದ್ರೂ ಕೂಡ ಯಾವುದೋ ಒಂದು ಸಾಲ ಇಟ್ಕೊಂಡಿರ್ತಾರೋ, ಇನ್ನೊಂದೇನೋ ಒದ್ದಾಟಗಳು. ಅಂದರೆ ಹಣಕಾಸಿನ ತೊಂದರೆ, ಈ ಸಾಲ ಬಾಧಕ್ಕೆ ನಿಜವಾಗಲೂ ನಮ್ಮ ಜ್ಯೋತಿಷ್ಯ ರೀತಿಯಲ್ಲಿ ಕಾರಣ ಏನು? ಈಗ ನೋಡಿ, ವ್ಯಾಪಾರದಲ್ಲಿ ನಷ್ಟ ಆಗ್ತಾಯಿದೆ ಅಂದರೆ ಮೊದಲು ಲಾಭ ಆಗ್ತಾಯಿತ್ತು ಅಂತ ಅರ್ಥ. ಹೌದು ಹೌದು. ಲಾಭ ಆಗ್ತಾಯಿದ್ದಿದ್ದು ನಿಂತು ಅದರ ಅತಿ ಆಪೋಸಿಟ್ ಫಲ ಆದಂಥ ನಷ್ಟ ಯಾಕಾಗುತ್ತೆ? ಈಗ ಮನುಷ್ಯ ಅದೇ ಬುದ್ಧಿವಂತಿಕೆ, ಅದೇ ಮನುಷ್ಯನ ಕೂತ್ಕೊಂಡು ವ್ಯಾಪಾರ ಮಾಡ್ತಾನೆ, ಅದೇ ಸ್ಟಾಫೇ ಇದೆ, ಅದೇ ಜಾಗ, ಎಲ್ಲ ಒಂದೇ ಥರ ಇದೆಯಪ್ಪ. ಒಂದೇ ಥರ ಇದ್ದಾಗ ಒಂದೇ ಸಮ ವ್ಯಾಪಾರ ಪ್ರತಿ ದಿವಸ ನಡೆಯೋಂಗೆ ಲಾಭನೇ ಆಗ್ತಾನೆ 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 ಇರಬೇಕಾಯಿತು. ನಷ್ಟ ಯಾಕಾಯತ್ತೆ? ಕಸ್ಟಮರ್ ಬರಲಿಲ್ಲ, ನಷ್ಟ ಆಯ್ತು ಸ್ವಾಮಿ. ಮೊದಲು ನಂಗೆ ಕಸ್ಟಮರ್ಸ್ ಬರ್ತಿಲ್ಲ ಅಂತ. ಅದು ಯಾಕೆ ಇದ್ದಕ್ಕಿದ್ದಂಗೆ ಮೊದಲು ನಂಗೆ ಕಸ್ಟಮರ್ಸ್ ಬರೋಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೌದು, ಇದೆಲ್ಲದಕ್ಕೂ ಕಾರಣ ನಾವು ಹೇಳೋದು ಗ್ರಹಗಳ ಸ್ಥಿತಿ ಅಂತ. ಅಲ್ರಿ, ಆಕಾಶದಲ್ಲಿರೋ ಗ್ರಹಗಳು ಅವು ಏನು ಮಾಡ್ತಾವ್ರಿ ನಮ್ಮ ನಮ್ಮ ಕಸ್ಟಮರ್ ಬರೆಸ್ತಾವ ಅವೇನಾದರೂ? ಅಥವಾ ವಿಚಾರವಾದಿಗಳಿದ್ದಾರಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಅವರೇನು ಬಂದು ಕಸ್ಟಮರ್ನೆಲ್ಲ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದಾರೇನ್ರಿ ಗ್ರಹಗಳು, ಏನಂತ ಮಾತಾಡ್ತೀರಪ್ಪ ಅಂತಾರೆ. ಆದರೆ ಪ್ರತಿಯೊಂದು ಘಟನೆಯ ಹಿಂದೂ ಗ್ರಹಗಳ ಕೈವಾಡ, ಫಲ ಇದೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ನಿಯಮ. ಈಗ
ಆ ಕಸ್ಟಮರ್ಗಳನ್ನು ತಡೆದು ನಿಲ್ಲಿಸಿ ಇರ್ತಕ್ಕಂಥದ್ದು ಗ್ರಹಗಳೇ. ಹೇಗೆ ಅಂದರೆ ಅವರ ಮನಸ್ಸಿನಲ್ಲಿ ಇವತ್ತು ಹೋಗೋದು ಬೇಡ ಅನ್ನೋ ಭಾವನೆ ಉತ್ಪತ್ತಿ ಮಾಡಿರ್ತಾರೆ. ಈಗ ನಿಮಗೊಂದು 100 ಕಸ್ಟಮರ್ ಬರ್ತಾಯಿದ್ರು, ಆ 100 ಕಸ್ಟಮರ್ನಲ್ಲಿ ಒಂದು 60 ಜನ ಕಸ್ಟಮರ್ ಭಾವನೆ ಮನಸ್ಸಿನಲ್ಲಿ ಅಯ್ಯೋ ಇವತ್ತು ಹೋಗೋದು ಬೇಡ, ನಾಳೆನೋ ನಾಡಿದ್ದೋ ಮುಂದಿನ ವಾರನೋ ನೋಡೋಣ ಅನ್ನೋ ಭಾವನೆ ಉತ್ಪನ್ನ ಆದರೆ ನಿಮಗೆ 100 ಕಸ್ಟಮರ್ 60 ಹೋಗುತ್ತೆ, 40 ಜನ ಬರ್ತಾರೆ, ಮತ್ತು ನಿಮಗೆ ಲಾಸ್ ಆಗುತ್ತೆ. ಆಮೇಲೆ ಆ ಕಸ್ಟಮರ್ಗಳು ಇನ್ನೊಂದು ದಿವಸ ಜಾಸ್ತಿ ಬಂದುಬಿಟ್ಟು ನಿಮ್ಮ ಲಾಸ್ನೇನು ರಿಕವರಿ ಮಾಡಿಕೊಡಲ್ಲ, ಆ ಟೆಂಪರರಿಯಾಗಿ ಒಂದು ಸರ್ತಿ ಹೋಗಿದ್ದು ಹೋಗೇ ಬಿಡುತ್ತೆ. ಹೀಗಾಗೋದ್ರಿಂದ ನಷ್ಟಗಳು ಸಂಭವಿಸ್ತವೆ. ಈ ನಷ್ಟಗಳಿಗೆ ಗ್ರಹಸ್ಥಿತಿಗಳು ಏನು ಕಾರಣ? ಮೊದಲು ಮನಃಕಾರಕನಾದಂಥ ಚಂದ್ರ ಮೊದಲನೇದು, ಎರಡನೇದು 6ನೇ ಮನೆ ಷಷ್ಠ ಸ್ಥಾನ ನಷ್ಟನ ತೋರಿಸ್ತಕ್ಕಂಥದ್ದು. ಕೆಲವು ಸರಿ ಏನಾಗುತ್ತೆ, ಚಂದ್ರನಿಂದ 6ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳಿದ್ದಾಗೂ ಜನ ಬರಲ್ಲ, ಕಸ್ಟಮರ್ಸ್ ಬರಲ್ಲ, ವ್ಯಾಪಾರ ಆಗಲ್ಲ, ಸಾಲ ಆಗತ್ತೆ. ಇನ್ನು ಕೆಲವು ಸರ್ತಿ ಲಗ್ನದಿಂದ ಷಷ್ಠಾಧಿಪತಿ ಯಾರೋ ಆ 6ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳ ಪ್ರವೇಶ, ಅವು ಬರೋದು, ಅವುಗಳಲ್ಲಿರೋದು, ಅವುಗಳು ನಷ್ಟನ ಉಂಟು ಮಾಡೋದು, ಅದೂ ಉಂಟು. ಯಾವುದೇ ಗ್ರಹ ಆಗಲಿ ಒಂದು ತಿಂಗಳು, ಸೂರ್ಯ ಬುಧ ಶುಕ್ರ ಇವರೆಲ್ಲ ಒಂದೊಂದು ತಿಂಗಳು ಒಂದೊಂದು ಮನೆ, ಶನಿ ಆದರೆ 2.5 ವರ್ಷ ಒಂದು ಮನೆಯಲ್ಲಿರ್ತಾನೆ. ಹಾಗಾದರೆ ಷಷ್ಠದಲ್ಲಿ ಶನಿ ಬಂದುಬಿಟ್ಟ ಅಂದರೆ 2.5 ವರ್ಷನೂ ಒಬ್ಬ ಮನುಷ್ಯನಿಗೆ ಲಾಸ್ ಆಗ್ತಾನೇ ಇರಬೇಕು. ಇದಾ ನೀವು ಹೇಳೋ ಜ್ಯೋತಿಷ್ಯ ಅಂತ ಕೇಳ್ತಾರೆ ಯಾರೂ ವಿಚಾರವಾದಿಗಳು. ಹೌದು, 2.5 ವರ್ಷನೂ ಆಗಲ್ಲ, ಸ್ವಲ್ಪ ದಿನ ಆಗುತ್ತೆ, ಸ್ವಲ್ಪ ದಿನ ಬಿಡುತ್ತೆ. ಹಾಗಾದರೆ ಇದಕ್ಕೇನು ಕಾರಣ, ಬೇರೆ ಏನು ಕಾರಣ ಹೇಳಿ ನೋಡಿ. ವಸಂತ ಕುಮಾರ್, ನಾನು ಕೇಳ್ತೀನಿ, ನನ್ನ ಒಂದು ಸಂದೇಹ ಕೂಡ ನಿಮ್ಮನ್ನು ಕೇಳ್ತೀನಿ. ನೀವು ಹೇಳ್ತೀರಿ ಗ್ರಹಗಳೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ, ವಿಚಾರವಾದಗಳು ಮಾತು ಬಿಡಿ, ನಮ್ಮ ವೀಕ್ಷಕರಿಗಾಗಲಿ ಎಲ್ರಿಗೂ ಈ ಒಂದು ಅನುಮಾನ ಇದ್ದೇ ಇರುತ್ತೆ. ನೋಡಿ, ನಾವು ಹೇಳ್ತೀವಿ, ಈಗ ಹೇಳ್ತಾ ಇದ್ದರೆ ಕೆಲವರು 7.5 ಭಾಳ ಕೆಟ್ಟದಾಗುತ್ತೆ, 2.5 ವರ್ಷ ಒಂದೊಂದು ಮನೇಲಿ ಇರ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಕೆಲವರು ನಾನು ಹೇಳ್ತೀನಿ 7.5 ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ದುಡ್ದಿದ್ದಾರೆ, 7.5 ಇಲ್ಲದೇ ಇರೋನು ಅವನಿಗೆ ನಷ್ಟ ಆಗ್ತಾ ಇರುತ್ತೆ. ಹಾಗಾದರೆ 7.5 ದುಡಿಯೋದೇನು, ಅವ್ನು 7.5 ಇಲ್ಲದೆ ಇರೋವನಿಗೆ ಚೆನ್ನಾಗಿರೋದೇನು, ಏನು ನಿಮ್ಮ ಜ್ಯೋತಿಷ್ಯ ಹೇಳ್ತಾ ಇರೋದು? ಇದರಲ್ಲಿ ನೋಡಿ, ಜ್ಯೋತಿಷ್ಯಗಳ ಕೈವಾಡ ಇದೆ. ಕೈವಾಡ ಅನ್ನೋ ಪದ ನಾನು ಯಾಕಪ್ಪ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮೊದಲನೇ 7.5 ಬರುತ್ತಲ್ಲ, 30 ವರ್ಷದೊಳಗೆ ಬರುತ್ತೆ. ಹೌದು ಹೌದು, ಆಗ ತೊಂದರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಓಕೆ, ಎರಡನೇ ಸಲ 7.5 ಬರೋದು 58-60 ವರ್ಷದೊಳಗೆ ಒಂದು ಸರಿ ಬರುತ್ತೆ. ಓಕೆ, ಅದಕ್ಕೆ ಪೊಂಗು ಶನಿ ಅಂತಾರೆ, ಉಕ್ಕ ಶನಿ ಅದು. ಓಕೆ, ಅದು ಯಾವಾಗಲೂ ಆ ಐಶ್ವರ್ಯನ ತರುತ್ತೆ. ಓಕೆ, ಉದಾಹರಣೆಗೆ ಮಹೇಂದ್ರ ಸಿಂಗ್ ಧೋನಿ ಕನ್ಯಾರಾಶಿ ಅಂತ ತಿಳ್ಕೊಳ್ಳಿ. ಓಕೆ, ಆತ ತನ್ನ 7.5 ಟೈಮ್ನಲ್ಲಿ 15 ಇದ್ದಿದ್ದ ಆಸ್ತಿ ಹೋಗಿ 150 ಆಯಿತು, 10 ಜಾಸ್ತಿ ಆಯಿತು, ಜಾಸ್ತಿ 7.5. ಓಕೆ, ಪೊಂಗು ಶನಿ ಮೊದಲನೇ ಸರ್ತಿ ಬಂದುಬಿಟ್ಟಿದ್ದು, ಫಸ್ಟ್ ಟೈಮ್ ಬಂದುಬಿಟ್ಟಿದ್ದು ತೊಂದರೆ ಕೊಡುತ್ತೆ. ಓಕೆ, 3ನೇ ಸರ್ತಿ ಬರುತ್ತಲ್ಲ, ಅದು 60-80 ವರ್ಷ ಹಿಂಗೆ, ಅಂದರೆ ಮನುಷ್ಯ ಶತಾಯಿಷಿ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ, ಬರ್ತದೆ. ಓಕೆ, ಅಂತ ಅದು ಏನಾದ್ರು ಬಂದರೆ ಅವಾಗ ಶಾಂತಿಯಾದಿಗಳು ಹೇಳಿದೆ ಶಾಸ್ತ್ರದಲ್ಲಿ. ಓಕೆ, ಯಾಕೆ ಅಂದರೆ ಆಯುಷ್ ಕ್ಷೀಣಿಸ್ತಾ ಇದೆ, ಆಯುಷ್ಕಾರಕ ಶನಿ 7.5 ಸಿಕ್ಕೊಂಡಿದ್ದಾನೆ ಅಂತ. ಓಕೆ, ಆದರೆ ಜ್ಯೋತಿಷಿಗಳು ಹಾಗಲ್ಲ, ಯಾವುದೇ 7.5 ಬಂದರೆ ಸಾಕು, 7.5 ವರ್ಷ ಅವ್ರ ನಂತರ ಶನಿನ ವಿಲನ್ ಮಾಡಿಬಿಡ್ತಾರೆ. ಆ ವಿಲನ್ ಮಾಡಿಕೊಂಡು ಆ ಪೂಜೆ ಈ ಪೂಜೆ ಆ ಪೂಜೆ ಈ ಪೂಜೆ ಅಂತ ಹೇಳ್ತಾರೆ. ಓಕೆ, ಆ ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಅದನ್ನೇ ಜನಗಳು ನಂಬ್ಕೊಂಬಿಟ್ಟು, ಓ 7.5 ಬಂದಿದೆ 7.5 ಬಂದಿದೆ ಅಂತ ಅವರವರೇ ತಿಳ್ಕೊಂಬಿಟ್ಟಿರ್ತಾರೆ. ಈಗ ಇಲ್ಲಿ ಇನ್ನೊಂದು ವಿಚಿತ್ರ ಇದೆ, ಈ ಬೆಂಗಳೂರಿನಲ್ಲಿ ನಾನು ನೋಡ್ತಾ ಇರೋದು, ಅಥವಾ ಬೇರೆ ಕಡೆನೂ ಜನ ಇದ್ದರೂ ಇರ್ಬೋದು, ಈ ಜ್ಯೋತಿಷಿಗಿಂತ ಇವರೇ ಜಾಸ್ತಿ ತಿಳ್ಕೊಂಡಂಗೆ ಮಾತಾಡ್ತಾರೆ. ಇದು ಭಾಳ ದೊಡ್ಡ ಹೊಡೆತ ಬಂದಿರೋದು. ಅದೇನಾಗಿದೆ ಅಂದರೆ, ಕೆಲವು ಪುಸ್ತಕಗಳಲ್ಲಿ ಬರೆದಿರೋ ಎರಡು ಲೈನ್ ಓದ್ಬಿಡ್ತಾರೆ, ಇಡೀ ಪುಸ್ತಕನೇ ಅರ್ಧ ಕುಡಿದವ್ರ ಥರ ಮಾತಾಡ್ತಾರೆ. ಪುಸ್ತಕದ್ದಲ್ಲ ಇದು, ಟಿ ವಿ ಪ್ರಭಾವ. ಈ ಟಿ ವಿನಲ್ಲಿ ಜ್ಯೋತಿಷಿಗಳು ಹೇಳೋ ಫಲಗಳಲ್ಲಿ ಒಂದೋ ಎರಡೋ ಯಾವ್ಯಾವುದೋ ಹೆಸರುಗಳು ಜ್ಞಾಪಕ ಇಟ್ಕೋತಾರೆ, ಹೆಸರುಗಳಷ್ಟೇ. ಯಾವುದು 7.5, ಅರ್ಧಾಷ್ಟಮ ಶನಿ,
ಪಂಚಮಶನಿ ಇಂಥವು ಟೆಕ್ನಿಕಲ್ ನೇಮ್ಸ್ ಇದ್ದಲ್ಲ ಜ್ಯೋತಿಷ್ಯದ್ದು, ಇದನ್ನು ಜ್ಞಾಪಕ ಇಟ್ಕೊಂಬಿಡೋದು, ತಮ್ಮ ಕುಂಡಲಿಗೆ ತಾವೇ ಅದನ್ನು ಹೋಲಿಸಿ ನೋಡಿಕೊಂಡು, ಅಯ್ಯೋ ಸರ್ ನನಗೆ ಪಂಚಮಶನಿ ಕಾಟ ಅಲ್ಲ ಸರ್, ಏನು ಮಾಡೋಣ ಸರ್ ಅಂತ ಅವನೇ ನಮ್ಮನ್ನು ಕೇಳ್ತಾನೆ. ಅಲ್ಲ ನಾವು ಅವನಿಗೆ ಹೇಳಬೇಕಲ್ಲ ನಿನಗೆ ಪಂಚಮಶನಿ ಇದೆ ತೊಂದರೆ ಅಂತ ಹೇಳಲ್ಲ, ಅವನೇ ನಮಗೆ ಪಂಚಮಶನಿ ಕಾಟಕ್ಕೆ ನಾನೇನು ಮಾಡಬೇಕು, ನನ್ನ ರಾಶಿಗೆ ಐದನೇ ಮನೇಲಿ ಶನಿ ಇದೆ ಅಂತ ತಾನೇ ಸ್ವತಃ ವ್ಯಾಖ್ಯಾನಗಳು ಮಾಡ್ಕೊಳ್ಳೋದು. ನಾವೇನು ಮಾಡ್ತೀವಿ, ಆಯ್ತು ಬಿಡಪ್ಪ ಪಂಚಮಶನಿ ಕಾಟಕ್ಕೆ ನಿವಾರಣೋಪಾಯ ಅಂತ ಆ ಪೂಜೆ ಈ ಪೂಜೆ ಹೇಳ್ತೀವಿ. ಈ ಥರ ಈ ಜನಸಾಮಾನ್ಯರೇ ಒಂದು 50% ಜ್ಯೋತಿಷ್ಯನ ಕೆಡಿಸಿದ್ದಾರೆ, ಇನ್ನೊಂದು 50% ಅಂತೂ ಜ್ಯೋತಿಷಿಗಳು ಕೆಡಿಸಿದ್ದಾರೆ. ಅರಬಿಂದ ಜ್ಯೋತಿಷಿಗಳು, ಅವ್ರ ಜ್ಯೋತಿಷಿಗಳೆಲ್ಲ ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿರುತ್ತೆ, ವಿಚಾರ ಒಂದು ಇರಲ್ಲ ಅವ್ರ ಹತ್ರ, ಕಾಸ್ಟ್ಯೂಮ್ ಚೆನ್ನಾಗಿರುತ್ತೆ. ಹಾಂ ಅದೆಲ್ಲ ಚೆನ್ನಾಗಿ ಹಾಕಿರ್ತಾರೆ, ರುದ್ರಾಕ್ಷಿ ಸರಗಳು ಅದು ಇದು ಹಾಕ್ಕೋತಾರೆ, ಆಮೇಲೆ ಆಕರ್ಷಕವಾಗಿ ಟಿ ಯಾವ ಯಾರು ಪದವಿ ಕೊಡಬೇಕಾಗಿಲ್ಲ, ಅವೆಲ್ಲ ವೇದ ಬ್ರಹ್ಮನೇ, ಇವಾಗೆಲ್ಲ ವೇದ ಬ್ರಹ್ಮರ್ಷಿಗಳು ಆಗ್ಬಿಟ್ಟಿದ್ದಾರೆ. ಹೌದು ಆ ಥರ, ಅದೊಂದು ಪಾಪ ಆ ಋಷಿಗಳನ್ನು ಅಪಹಾಸ್ಯ ಮಾಡೋ ಲೆವೆಲ್ಗೆ ಇಳಿದಿದೆ, ವೇದ ಬ್ರಹ್ಮ ಬ್ರಹ್ಮಶ್ರೀ ಇತ್ಯಾದಿಗಳನ್ನ ಹಾಕ್ಕೊಳ್ಳೋದು ಆ ಥರನೂ ನಡೀತಾ ಇದೆ. ಹೀಗೆ ಮಾಡಿ ಈ ಜ್ಯೋತಿಷ್ಯನ ಕರಪ್ಟ್ ಮಾಡಿ ಇದು ಸಮಾಜನ ಹೆದರ್ಸ್ತಕ್ಕಂಥ ಒಂದು ಅಸ್ತ್ರ, ಇದು ಸಮಾಜನ ಶೋಷಣೆ ಮಾಡ್ತಕ್ಕಂಥ ಒಂದು ಬಲವಾದಂಥ ವೆಪನ್ ಆಗಿ ಸದ್ಯಕ್ಕೆ ಕನ್ವರ್ಟ್ ಆಗಿ ಕೂತ್ಕೊಂಡಿದೆ. ಹೀಗಾಗಿ ಈ ಪ್ರಾಚೀನ ಸಾಹಿತ್ಯಕ್ಕೆ ಈ ಶಾಸ್ತ್ರಕ್ಕೆ ಇದ್ದಂಥ ಮಾನ್ಯತೆ ಹೊರಟೋಗಿದೆ. ಗ್ರಹಗಳೇ ಅದಕ್ಕೆ ಕಾರಣ, ಷಷ್ಠಾಧಿಪತಿ ಕಾರಣ. ನೋಡಿ ರೀಸೆಂಟಾಗಿ ಒಂದು ಕಸ್ಟಮರ್ ಬಂದಿದ್ದರು, ಗ್ರಾಹಕರು ಒಬ್ಬರು ಬಂದಿದ್ದರು, ನಮ್ಮ ಇನ್ನೊಬ್ಬ ಜ್ಯೋತಿಷ ಹತ್ರಕ್ಕೆ ಬಂದಿದ್ದರು. ಅವರಿಗೆ 7.5 7.5 ವರ್ಷ ಅದ್ಭುತವಾಗಿ ನಡೆದಿದೆ, ತುಂಬ ಚೆನ್ನಾಗಿ ವ್ಯಾಪಾರ ಮಾಡಿದ್ದಾರೆ, ವ್ಯವಹಾರ ಮಾಡಿದ್ದಾರೆ, ಆಸ್ತಿ ಸಂಪಾದನೆ ಮಾಡಿದ್ದಾರೆ. 7.5 ಕಳೆದ ಮೇಲೆ 2-3 ವರ್ಷ ಬಿಟ್ಟು ವ್ಯಾಪಾರ ಇಲ್ಲ, ವ್ಯಾಪಾರದಲ್ಲಿ ನಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ಇರೋ ಆಸ್ತಿಗಳನ್ನೆಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಆ ಬ್ಯಾಂಕಲ್ಲಿ ತೀರ್ಸೋಕ್ಕಾಗ್ತಾಯಿಲ್ಲ. ಅಂದರೆ ನಾನು ಹೇಳೋದು 7.5 ನೋಡಿದ್ರೆ ವಿಲನ್ ಮಾಡ್ತಾರೆ, ಇಲ್ಲಿ 7.5 ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ, ಚೆನ್ನಾಗಿ ನಡೀತಾ ಇದೆ ಅನ್ನೋವಾಗಲೇ ಅವ್ರಿಗೆ ನಷ್ಟ ಆಗ್ತಾ ಇದೆಯಲ್ಲ. ಇದೆಲ್ಲ ಹೇಳಬೇಕಾದ್ರೆ ಈ ಗ್ರಹಗಳ ಚಲನೆ ನೀವು ಹೇಳಿದ್ರಿ, ಈ ಗ್ರಹಗಳ ಒಂದು ಚಲನೆ ಏನಿರುತ್ತಲ್ಲ ಅದರ ಪ್ರಭಾವಗಳಿರುತ್ತೆ ಅಂದ್ಬಿಟ್ಟು. ಅಂದರೆ 7.5 ಎಲ್ರಿಗೂ ನಷ್ಟ ಆಗಬೇಕು ಅಂತೇನಿಲ್ವಲ್ಲ? ಹಾಗೇನಿಲ್ಲ. ಈಗ ಯಾವಾಗಲೂ ಶನಿಯು ಯಾವ ಪಾದದಿಂದ 7.5 ಪ್ರವೇಶ ಮಾಡಿದನ ರಾಶಿನ ಅಂತ ನೋಡಬೇಕು. ಓಕೆ, ಇದು ಕೆಲವು ಸರ್ತಿ ಬಂಗಾರದ ಪಾದ ಇಟ್ಕೊಂಡು ಬರ್ತಾನೆ, ಈಗ ಬೆಳ್ಳಿ ಪಾದ ಇಟ್ಕೊಂಡು ಬರ್ತಾನೆ, ಅಲ್ಲಿ ತೊಂದರೆಗಳು ಇಲ್ಲ. ಆಮೇಲೆ ಈ ಕಂಚಿನ ಪಾದ ತಾಮ್ರಪಾದದಿಂದ ಬರೋವಂಥ ಶನಿ ಅವನು ಒಂದು ಸ್ವಲ್ಪ ಕಷ್ಟ ಕೊಡ್ತಾನೆ, ಲೋಹಪಾದ ಅಥವಾ ಕಬ್ಬಿಣದ ಪಾದದಿಂದ ಬರೋ ಶನಿ ಕಷ್ಟ ತುಂಬ ಕಷ್ಟ ಕೊಡ್ತಾನೆ. ಈಗ ಉದಾಹರಣೆಗೆ ನಮ್ಮೊಬ್ಬ ಸ್ನೇಹಿತರಿದ್ದಾರೆ, ಈ ಸ್ನೇಹಿತರು ಧನುಸ್ ರಾಶಿಯಲ್ಲಿ ಹುಟ್ಟಿದ್ದಾರೆ. ಓಕೆ, ಧನುಸ್ರಾಶಿ ಅವರಿಗೂ 7.5 ಪ್ರಾರಂಭ ಆಗಿತ್ತು, ಅವಾಗ ಕೇಳಿದರು ಈ 7.5 ಬಂದಿದೆಯಲ್ಲ ಸರ್ ನನಗೆ. ಇಲ್ಲ, ನಿಮಗೆ ಬಂಗಾರದ ಪಾದದಲ್ಲಿ ಬರೋದರಿಂದ ನಿಮಗೆ ಅನುಕೂಲ ಕೊಡುತ್ತೆ ಹೊರತು ನಿಮಗೆ ಕೆಟ್ಟದೇನು ಮಾಡಲ್ಲ ಅಂತ. ಅವ್ರಿಗೂ ಎರಡನೇದಲ್ಲ, ಅದು ಎರಡನೇ ಶನಿ ಬರ್ತಾ ಇರೋದು, ಪೊಂಗು ಶನಿ ಬರ್ತಾ ಇರೋದು. ಹಾಂ, ಏನಾಯಿತು, ಪುತ್ರಸ್ಥಾನಾಧಿಪತಿಯಾದಂಥ ಕುಜ ಉಚ್ಚನಾಗಿದ್ದಾನೆ ಕುಂಡಲಿಲಿ, ಏನ್ರಿ ಮಕರ ರಾಶಿಲಿದ್ದಾನೆ, ಅಂದರೆ ಧನಸ್ಥಾನದಲ್ಲಿದ್ದಾನೆ. ಎಲ್ಲಿ? ಈ ಧನಸ್ ರಾಶಿಗೆ ಎರಡನೇ ಮನೆಯಲ್ಲಿ ಇದ್ದಾನು. ಆದ್ದರಿಂದ ಏನಾಯಿತು, ಪುತ್ರ ಅಥವಾ ಇವರ ಮಗ ಬೇರೆ ದೇಶದಲ್ಲಿದ್ದ, ಅಂದರೆ ಅಮೇರಿಕ ದೇಶದಲ್ಲಿ ಓದ್ತಾ ಇದ್ದ, ಅಲ್ಲ ಕೆಲಸ ಮಾಡ್ತಾ ಇದ್ದ. ಒಂದೇ ಸರಿ ಏನು ಮಾಡ್ದ, 1,40,00,000 ರೂಪಾಯಿ ಇವ್ರಿಗೆ ಕಳಿಸ್ದ. ನೋಡಿ ಹೇಗಿದೆ, 1,40,000,000 ರೂಪಾಯಿ ಕಳಿಸ್ಬಿಟ್ಟು ಆಯ್ತಪ್ಪ ಅಪ್ಪ ನೀನು ಇಟ್ಕೊಂಬಿಡು, ಯಾವುದಕ್ಕಾರ ಖರ್ಚು ಮಾಡ್ಕೋ, ಅನುಕೂಲ ಮಾಡ್ಕೋ ಅಂತ ಹೇಳ್ದ. ಪುತ್ರ ಮೂಲ ಧನಪ್ರಾಪ್ತಿ ಯೋಗ, ಯೋಗ ಏನ್ರಿ, 7.5 ಪೊಂಗು ಶನಿ, ಹೌದು ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದಾಗ ಸಂಭವಿಸಿ ಅವರಿಗೆ ಅಷ್ಟು ಹಣ ಕೂತಲ್ಲೇ ಯಾವುದೇ ಒಂದು ನಯಾ ಪೈಸೆ ಕಷ್ಟ ಇಲ್ಲದೆ ಬಂದು ಬಿತ್ತು. ಓಕೆ, ಇವೆಲ್ಲ ನಡೆದ ಘಟನೆಗಳು.
ಓಕೆ. ಯಾಕೆಂದರೆ ಬಂಗಾರದ ಪಾದದಲ್ಲಿ ಶನಿಯು ಸಾಡೆಸಾದಿ ಪ್ರವೇಶ ಮಾಡಿತ್ತು. ಓಕೆ, ಅದರಿಂದ ಉಂಟಾಗುತ್ತೆ. ಕೆಲವು ಸರ್ತಿ ಅದು ಕಬ್ಬಿಣದ ಪಾದದಿಂದ ಬಂದರೆ ಸ್ವಲ್ಪ ತೊಂದರೆ ಇರುತ್ತೆ, ಆದರೆ ತೀರ ತೊಂದರೆ ಇರಲ್ಲ. ನೋಡಿ ವಸಂತ್ ಕುಮಾರ್ ಅವರೇ, ನೀವು ಹೇಳ್ತಾ ಇರೋದು ಭಾಳ ಒಂದು ವ್ಯಾಪಾರದಲ್ಲಿ ನಷ್ಟ ಸಾಲ ಬಾಧೆ ಇವಕ್ಕೆಲ್ಲ ನೋಡೋಕೆ ಹೋದಾಗ ನೀವು ಹೇಳ್ತಾ ಇದ್ರೆ ಕೆಲವ್ರಿಗೆ ಆ ಥರ ಆಗೋದಿಲ್ಲ ಅಂತೇಳಿದ್ರೆ, ಬಂಗಾರದ ಪಾದ ಅಂತೀರಾ, ಬೆಳ್ಳಿ ಪಾದ ಅಂತೀರಾ, ತಾಮ್ರದ ಪಾದ ಅಂತೀರಾ, ಮತ್ತು ಕಬ್ಬಿಣದ ಪಾದ ಅಂತೀರಾ, ನಿಮ್ಮ ಹತ್ರ ಬಂದಾಗ ಇದು ಯಾವ ಹೇಗ್ರಿ ಗೊತ್ತಾಗುತ್ತೆ ನಿಮಗಿದು, ಈ ಪಾದ ಯಾವ ರೀತಿ ಬಂದಿದೆ, ಈ ಗ್ರಹ ಚಲನೆ ಆಗಿರುತ್ತೆ, ನಿಮಗೆ ಜಾತಕ ನೋಡಿದ ತಕ್ಷಣ ಗೊತ್ತಾಗುತ್ತಾ, ಇಲ್ಲಿ ಯಾಕೆ ಗೊತ್ತಾಗುತ್ತೆ, ಈ ಬ್ರೇಕ್ನ ನಂತರ ಇದನ್ನು ನಾವು ತಗೊಳ್ಳೋಣ. ನಮಸ್ಕಾರ, ಶುಭಶ್ರೀ ಜ್ಯೋತಿಷಾಲಯ. ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿರೋಂಥವರು, ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ, ಅಂದರೆ ಅವರ ರಾಶಿಗನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿಯೂ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಮೊದಲಿಗೆ ಡಾಕ್ಟರ್ MK ವಸಂತ್ ಕುಮಾರ್ ಅವರು, ಇವರು ನಮ್ಮ ಜ್ಯೋತಿಷ್ಯಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು. ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ PhDಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಅವರು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತ್ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಸಾಡೆ ಸಾತಿಲ್ ಕೂಡ ಎಷ್ಟೋ ಜನಕ್ಕೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದಾಗೋದಿಲ್ಲ, ಅವನು ಬರೋ ಪಾದಗಳು ಅಂದರೆ ಬಂಗಾರದ ಪಾದ ಅಂತ, ಬೆಳ್ಳಿ ಪಾದ ಅಂತೀರ, ತಾಮ್ರದ ಪಾದ ಅಂತೀರ, ಮತ್ತು ಕಬ್ಬಿಣದ ಪಾದ, ಲೋಹದ ಪಾದ ಅಂತೀರ. ಅಲ್ಲ ರೀ, ಅವ್ರಿಗೆ ಬರೋವಾಗ ಏನಾದರೂ ಬಂಗಾರದ ಬಣ್ಣ ಕಾಣುತ್ತಾ ನಮಗೆ ಪಾದದಲ್ಲಿ, ಏನಾದರೂ ನಮಗೆ ಗೋಚರ ಆಗುತ್ತಾ? ನೀವು ಯಾವ ರೀತಿ ಹೇಳ್ತೀರಾ ಬಂಗಾರದ ಪಾದ, ಬೆಳ್ಳಿ ಪಾದ, ಮತ್ತು ತಾಮ್ರದ ಪಾದ, ಮತ್ತು ಕಬ್ಬಿಣದ ಪಾದ? ಇದು ನೋಡಿ, ಜ್ಯೋತಿಷ್ಯದ್ದು ಒಂದು ಲೆಕ್ಕಾಚಾರ. ಈಗ ಆ ಶನಿಗ್ರಹ ಎಷ್ಟು ಹೊತ್ತಿಗೆ ಯಾವ ನಕ್ಷತ್ರದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ 12ನೇ ಮನೆ ಅಂತ ನಾವು ಪಂಚಾಂಗದಲ್ಲಿ ನೋಡ್ಕೋಬೋದು. ಇವನ ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೂ 6, 8 ಏನು ಕೆಲವು ಲೆಕ್ಕಗಳಿದ್ದಾವೆ. ಓಕೆ, ಆ ಲೆಕ್ಕದ ಪ್ರಕಾರ ಅದು ಬಂದಿದ್ದರೆ ಬಂಗಾರದ ಪಾದ, ಇನ್ನೊಂದು ಥರ ಲೆಕ್ಕದ ಪ್ರಕಾರ ಬಂದಿದ್ದರೆ ಅದು ಬೆಳ್ಳಿ ಪಾದ, ಇನ್ನೊಂದು ಥರ ಲೆಕ್ಕದ ಪ್ರಕಾರ ಬಂದಿದ್ದರೆ ಅದು ತಾಮ್ರಪಾದ, ಕೊನೆಗೆ ಲೋಹಪಾದ ಅಂತ 4 ತರಹದ ಲೆಕ್ಕಗಳಿದ್ದಾವೆ. ಓಕೆ, ಈ ಪ್ರಕಾರ ನಾವು ಅದನ್ನು ಯಾವ ಪಾದದಿಂದ ಪ್ರವೇಶ ಮಾಡಿದನ್ನು ಕಂಡಿಡ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಸಾಫ್ಟ್ವೇರ್ ನಾವು ಉಪಯೋಗಿಸೋಂಥ ಸಾಫ್ಟ್ವೇರಲ್ಲಿ ಅದು ಒಂದು ಗುಂಡಿ ಒತ್ತಿದರೆ ತೋರಿಸೇ ಬಿಡುತ್ತೆ ಶನಿಯು ಯಾವ ಪಾದದಿಂದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಸಾಫ್ಟ್ವೇರೇ ತೋರಿಸುತ್ತೆ. ಹಾಗೆ ಸಾಫ್ಟ್ವೇರ್ನಲ್ಲಿ ಇರದೆ ಅದೊಂದು ಫೀಡ್ ಮಾಡಿರ್ತಾರೆ, ಫೀಡ್ ಮಾಡಿರ್ತಾರೆ ಜ್ಯೋತಿಷಿಗಳು, ಫೀಡ್ ಮಾಡಿರ್ತಾರೆ, ತಿಳಿದ ಜ್ಯೋತಿಷಿಗಳು ಫೀಡ್ ಮಾಡಿರ್ತಾರೆ, ಮಾಡಿಟ್ಕೊಂಡಿರ್ತಾರೆ. ಅದನ್ನು ಸುಮ್ಮನೆ ಹಿಂಗೆ ಗುಂಡಿ ಒತ್ತಿದರೆ ಯಾವ ಪಾದದಿಂದ ಪ್ರವೇಶ ಆಯಿತು ಅಂತ ತೋರಿಸ್ತಾರೆ. ಓಕೆ, ಹೀಗಿರೋದ್ರಿಂದ ಬಂಗಾರದ ಪಾದದಿಂದ ಶನಿ ನಿಮಗೆ ಪ್ರವೇಶ ಮಾಡಿದರೆ ಸಾಡೆ ಸಾತಿ ತೊಂದರೆ ಕೊಡಲ್ಲ, ಲಾಭ ಕೊಡುತ್ತೆ ನಿಮಗೆ. ಓಕೆ, ಯಾಕೆ
ಯದ್ಭಾವಕಾರಕೋ ಯಾವ ಭಾವಕಾರಕನೂ ಲಗ್ನಾದಿ ವ್ಯಯೇ ತಿಷ್ಠತಿ, ಲಗ್ನದಿಂದ 12ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ, ತಸ್ಯ ಭಾವಸ್ಯ ಸರ್ವಸ್ಯ, ಅಂಥ ಎಲ್ಲ ಭಾವಗಳಿಗೂ ಭಾಗ್ಯ ಯೋಗ ಉದೀರಿತ, ಭಾಗ್ಯರೋಗ ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಇದು ನನ್ನ ಕಲ್ಪನೆಯಿಂದ ಹೇಳ್ತಿರೋದಲ್ಲ, ಶಾಸ್ತ್ರವಾಕ್ಯ. ಓಕೆ, ಈ ಶಾಸ್ತ್ರವಾಕ್ಯನ ಅನುಷ್ಠಾನಕ್ಕೆ ತಂದುಕೊಂಡು ಫಲ ಹೇಳಿದರೆ ಆಗ ಎಲ್ಲ ಸಾಡೆ ಸಾತಿ ಯಾರ್ಯಾರಿಗೆ ಬಂದಿದೆಯೋ ಅವರೆಲ್ಲರಿಗೂ, ಇಲ್ಲ ನೀನು ಸಾಡೆ ಸಾತಿ ಬಂದುಬಿಟ್ಟಿದೆ, ನೀನು ಶನಿಗೋಸ್ಕರ ಹೋಮ ಮಾಡಿಸು, ಇಲ್ಲ ರೋಹಿಣಿ ಶಕಟಾಪಾರಾಯಣ ಮಾಡು, ಇಲ್ಲ ಅಂದರೆ ಹನುಮಂತನ ಗುಡಿಗೆ ಹೋಗ್ಬಾ, ಆಂಜನೇಯನ ಗುಡಿಗೋ, ನರಸಿಂಹಸ್ವಾಮಿ ಗುಡಿಗೋ, ಈ ಕತೆ ಹೇಳ್ಕೊಂಡು ಎಲ್ಲ ಕತೆ ಹೇಳಿ ಅವ್ರ ಜೋಬ್ ತುಂಬ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಹೌದು, ಈ ಥರ ಇರೋದ್ರಿಂದ ಮೋಸ ಹೋಗಬೇಡ್ರಿ ಅಂತ ಬೆಂಗಳೂರು ಜನತೆಯನ್ನು ಎಚ್ಚರಿಸ್ತಕ್ಕಂಥದ್ದು ಈ ಜ್ಯೋತಿಷ್ಯದ ಪ್ರೋಗ್ರಾಮ್ ಮುಖಾಂತರ. ಅದು ನಮ್ಮ ಒಂದು ಪ್ರಯತ್ನ, ಈ ಪ್ರಯತ್ನ ಸಕ್ಸಸ್ ಆಗಬೇಕು ಅಂತ ನಾವು ಪ್ರಾರ್ಥನೆ. ನೋಡಿ ವಸಂತ್ ಕುಮಾರ್ ಅವರೇ, ಈಗ ನೀವು ಹೇಳಿದ್ರೆ ಸಾಲ ಬಾಧೆ, ವ್ಯಾಪಾರದಲ್ಲಿ ನಷ್ಟ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದ್ದಿದ್ದು ಇದ್ದಕ್ಕಿದ್ದಂಗೆ ನಿಂತೋಗ್ತಾ ಇದೆ, ಹೋಗಲಿ, ವ್ಯಾಪಾರದ ಯಾವುದೋ ಗ್ರಹಗಳ ಚಲನೆ ಅಂದರೆ ಯಾವ ರಾಶಿಯವ್ರಿಗೆ ಯಾವ ಗ್ರಹಗಳು ಯಾವ ಚಲನೆಯಲ್ಲಿ ಅವ್ರಿಗೆ ಆ ರೀತಿ ನಷ್ಟ ಆಗುತ್ತೆ? ಮೇಷರಾಶಿಗಾದರೆ ಬುಧಂದು, ಬುಧಂದು ಅವನ ಚಲನೆಯಿಂದ ಲಾಭ ನಷ್ಟ ನಷ್ಟಗಳು ಜಾಸ್ತಿ ಉಂಟಾಗ್ತವೆ. ಓಕೆ, ವೃಷಭ ರಾಶಿಗಾದರೆ ಶುಕ್ರಂದು. ಓಕೆ, ಮಿಥುನ ರಾಶಿಗಾದರೆ ಕುಜ, ಕುಜನ ಚಲನೆಯಿಂದ ಲಾಭ ನಷ್ಟ ಲೆಕ್ಕ ಮಾಡ್ಬೋದು. ಓಕೆ, ಕರ್ಕಾಟಕ ರಾಶಿಯವ್ರಿಗಾದರೆ ಗುರುವು ಎಲ್ಲಿದ್ದಾನೆ, ಹೇಗೆ ಚಲಿಸ್ತಾನೆ, ಅವನು ಹಿಂದೋಗೋದು ಮುಂದೋಗೋದ್ರಿಂದ ಕೆಲವು ಸರ್ತಿ ನಷ್ಟಗಳನ್ನು ಅಂದಾಜು ಮಾಡೋಕ್ಕೆ ಬರುತ್ತೆ. ಓಕೆ, ಸಿಂಹ ರಾಶಿಗಾದರೆ ಶನಿಯಿಂದ, ಕನ್ಯಾ ರಾಶಿಯಾದರೂ ಶನಿಯಿಂದ. ಓಕೆ, ತುಲಾ ರಾಶಿಯವರಿಗೆ ಗುರುವಿನಿಂದ, ವೃಶ್ಚಿಕ ರಾಶಿಯವರಾದರೆ ಅವನಿಗೆ ಕುಜನೇ ಅದಕ್ಕೆ ಕಾರಕ ಆಗ್ತಾನೆ. ಓಕೆ, ಅವನ ಚಲನೆ ಎಲ್ಲಿದೆ ಅನ್ನೋದ್ರ ಮೇಲೆ ಲಾಭ ನಷ್ಟಗಳು ನಿರ್ಧರಿಸಲ್ಪಡ್ತವೆ. ಆಮೇಲೆ ಧನುಸ್ ರಾಶಿಗಾದರೆ ಶುಕ್ರನಿಂದ, ಮಕರ ರಾಶಿಗಾದರೆ ಬುಧನಿಂದ, ಕುಂಭ ರಾಶಿಯಾದರೆ ಚಂದ್ರನಿಂದ, ಮತ್ತು ಮೀನ ರಾಶಿ ಆದರೆ ಸೂರ್ಯನಿಂದ. ಈಗ ನೋಡಿ, ಪ್ರತಿ ರಾಶಿಗೂ ಒಂದೊಂದು ಗ್ರಹ ನಷ್ಟ ಮಾಡೋದಕ್ಕೆ ಕಾರಣ ಆಗಿರುತ್ತೆ. ಓಕೆ, ಈ ನಷ್ಟ ಯಾವ ಗ್ರಹ ನಷ್ಟ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ, ಅದರ ಚಲನೆನ ನಾವು ಒಂದು ಆಧಾರ ಇಟ್ಕೊಂಡ್ಬಿಡ್ಬೇಕು. ಈಗ ಮೇಷರಾಶಿಗೆ ನಾ ಹೇಳಿದೆ ಬುಧನಿಂದ ಅಂತ, ಬುಧನ ಚಲನೆ ಈ ತಿಂಗಳಲ್ಲಿ ಯಾವ ನಕ್ಷತ್ರದಲ್ಲಿದೆ, ಯಾವ ಡಿಗ್ರಿಲಿದೆ, ಅದು ಮುಂದೋದ್ರೇನು ಹಿಂದೋದ್ರೇನು ಮುಂದೋದ್ರೇನು ಹಿಂದೋದ್ರೇನು, ಇದೊಂದೇ ಫಲ ಹೇಳಪ್ಪ ನನಗೆ ಅಂತ ಜ್ಯೋತಿಷನ ಕೇಳಬೇಕು. ಓಕೆ, ಬೇರೆ ಬೇರೆ ಏನೇನೋ ಕೇಳಬಾರ್ದು. ಹಾಂ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇವತ್ತಿನ ದಿವಸ 1ನೇ ತಾರೀಕಿಂದ 30ನೇ ತಾರೀಕು ತನಕ ಯಾವ್ಯಾವ ಡೇಟ್ಗಳಲ್ಲಿ ನನಗೆ ನಷ್ಟ ಆಗೋ ಚಾನ್ಸಸ್ ಇದೆ, ಯಾವ್ಯಾವ ಡೇಟಲ್ಲಿ ನನಗೆ ಲಾಭ ಆಗೋ ಚಾನ್ಸಸ್. ಅಂದರೆ ನೀವು ಹೇಳೋದು ಅವರ ಜಾತಕ ಮತ್ತು ದಶಾಭಕ್ತಿಗಳು ನೋಡಿದಾಗ ಯಾವ್ಯಾವ ಟೈಮ್ನಲ್ಲಿ ನಷ್ಟ ಆಗಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡು ಹೇಳ್ಬೋದಾ? ಆ ಥರ ಅಂದರೆ ಆವಾಗ ಅವನು ಭಾಳ ಹುಷಾರಾಗಿರ್ಬೇಕು. ಹಾಂ, ಅಷ್ಟೇ. ಈಗ ಒಂದೇ ತಿಂಗಳು ಫಲ ಕೇಳ್ದಾನೆ. ಓಕೆ, ಆ ಒಂದೇ ತಿಂಗಳನೊಳಗೇ ಒಂದು 4-5 ದಿವಸ ನಷ್ಟದ ದಿನಗಳು ಇರ್ತವೆ, ಇನ್ನು ಉಳಿದ ಒಂದಿಷ್ಟು ಲಾಭದವು ಇರ್ತವೆ. ಮನುಷ್ಯನಿಗೆ ಬರೀ ನಷ್ಟದ ದಿನಗಳೇ ಇರಲ್ಲ. ಓಕೆ, ಹಂಗಿದ್ರೆ ಅವನ ಜೀವನ ಹೆಂಗೆ ನಡಿಬೇಕು, ಸತ್ಯ ಹೋಗ್ಬಿಡ್ತಾನೆ. ಅಲ್ಲ ವಸಂತ್ ಕುಮಾರ್ ಅವರೇ, ಬೆಳಗ್ಗೆ ಟಿವಿಗಳಲ್ಲಿ ಕೆಲವು ಬರುತ್ತೆ, ನಿತ್ಯ ಭವಿಷ್ಯ ಅಂತ ಬರುತ್ತೆ, ಒಂದೊಂದಕ್ಕೊಂದೊಂದು ಹೇಳ್ತಾ ಇರ್ತಾರೆ, ಅದಕ್ಕೆ ತಲೆ ಕಾಲಿಲ್ಲ, ಕಾಲಿಗೆ ತಲೆ ಇಲ್ಲ, ಹೇಗೆ ಹೇಳ್ತಾರೆ ಅಂತೇಳಿ ನೀವು ಹೇಳ್ತಿದ್ರೆ ಒಂದು ತಿಂಗಳು ಅಟ್ಲೀಸ್ಟ್ ಕೇಳಿದ್ರೆ ಯಾವತ್ತೊಂದು ದಿವಸ ಅವ್ನಿಗೆ ನಷ್ಟ ಆಗ್ಬೋದು, ಅವತ್ತು ಅವನು ಎಷ್ಟು ಕೇರ್ಫುಲ್ ಆಗಿರ್ಬೋದು ಅಂತ ನೀವು ನಿಮ್ಮ ಹತ್ರ ಬಂದಾಗ ತಿಳಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಗಂಟೆಗೊಂದು ಹೇಳ್ತಾರೆ ರೀ ಅಂತಂಥ ಪ್ರವೀಣರೆಲ್ಲ ಆಗೋಗ್ಬಿಟ್ಟಿದ್ದಾರೆ ಈಗ, ಗಂಟೆಗೊಂದು ಬೇಕಾದ್ರೆ ಹೇಳ್ತಾರೆ. ಅದು ಸರಿ, ಆದರೆ ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಮಾತಾಡ್ತಾ ಇರ್ತಾವೋ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ನಕ್ಷತ್ರ ಗೊತ್ತಿದ್ಯಮ್ಮ? ನಕ್ಷತ್ರ ಗೊತ್ತಿಲ್ಲ. ಹಾ, ಈಗ ವಸಂತ್ ಕುಮಾರ್ ಹತ್ರ ಮಾತಾಡಿ, ಗುರುಗಳು ಹೇಳ್ತಾರೆ ನಿಮಗೆ. ಇಲ್ಲ, ನಕ್ಷತ್ರ ಗೊತ್ತಿಲ್ಲದೆ ಇದ್ರೆ ಹೇಳೋದು ಕಷ್ಟ ಕಣಮ್ಮ. ಈ ಪ್ರಶ್ನೆ ಲಗ್ನದಲ್ಲಿ ನಿಮ್ಗೆ ಏನು ತೊಂದರೆ ಅಂತೇಳಿ ಪ್ರಶ್ನೆ ಲಗ್ನದಲ್ಲಿ ಹೇಳ್ತಾ, ಏನು ತೊಂದರೆ ನಿಮಗೆ? ಸಾಲದ ಬಗ್ಗೆ. ಓಕೆ, ಸಾಲ ಸರಿ ಆಗಬೇಕಾದ್ರೆ ನಿಮಗಿನ್ನೂ 4 ತಿಂಗಳ ತನಕ ಆಗುತ್ತೆ. ನೀವು ಆದಷ್ಟು ಒಂದು ಆಂಜನೇಯನ ಗುಡಿಯಲ್ಲಿ ಪೂಜೆ ಮಾಡಿಸೋದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ.
ನೀವು ಸಾಧಾರಣ ಶನಿವಾರದ ದಿವಸ ಅವ್ರ ಗುರುಗಳು ಹೇಳಿದಾಗೆ ಆಂಜನೇಯ ಆರಾಧನೆ ಮಾಡಿ, ಆಮೇಲೆ ನಿಮಗೇನಾದರೂ ಬೈ ಚಾನ್ಸ್ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿದ್ದರೆ ನೀವು ನೇರವಾಗಿ ಒಂದ್ಸರಿ ಭೇಟಿಯಾಗಿ ನಿಮಗೆ ಅದನ್ನು ಜಾತಕ ನೋಡಿ ಕೂಡ ಹೇಳ್ತಾರೆ. ಇಲ್ಲ ನೀವು ನಮಗೆ ಟೈಮ್ ನಮ್ಮ ಇರೋಗೆ ಕಚೇರಿಗೆ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಬರ್ತಿರಲ್ಲ, ನೀವು ಬಂದಾಗ ಎಂಟ್ರಿ ಆದಾಗ ಆ ಒಂದು ಟೈಮ್ನ ನೀವು ಬರ್ಕೊಳ್ಳಿ. ಬರ್ಕೊಂಡಾಗ ಆ ಟೈಮ್ ಬರ್ಕೊಂಡಾಗ ಕೂಡ ಒಳಗೆ ಬಂದಾಗ ಆ ಕ್ಯಾಲ್ಕುಲೇಷನ್ಸ್ ಕೂಡ ಹಾಕ್ತಾರೆ, ಅದು ಪ್ರಶ್ನೆ ಲಗ್ನ ಹಾಕಿ ಅದನ್ನು ಕೂಡ ಹೇಳ್ತಾರೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಮ್ಮ. ನಮಸ್ಕಾರ. ನೋಡಿ ವಸಂತ್ ಕುಮಾರ್ ಅವರು, ನಾವು ಕಾರ್ಯಕ್ರಮ ಹೇಳ್ತಾ ಇರೋದು ಈ ಸಾಲಬಾಧೆ ಹಣಕಾಸಿನ ತೊಂದರೆ ಅಂತಲೇ. ಈಗ ಕೆಲವರಿಗೆ ಪಾಪ ಜಾತಕನೇ ಇಲ್ಲಪ್ಪ, ಅವ್ರಿಗೆ ಸಾಲದ ತೊಂದರೆ ಹಣಕಾಸಿನ ತೊಂದರೆ ಇದೆ, ಅವ್ರು ಯಾಕೆ ಸಾಲು ಮಾಡ್ಕೊಬೇಕು? ಅದೇ ಪ್ರಶ್ನೆ ಲಗ್ನದ ಮೇಲೆ ಅವ್ರಿಗೆ ಹೇಳಬೇಕು. ಓಕೆ, ಅವರು ಜ್ಯೋತಿಷಿಗೆ ತಿಳಿಸ್ತಿದ್ದಂಗೆ ಬರಬೇಕು. ಬಂದು ಯಾವುದೋ ಒಂದು ಟೈಮ್ನಲ್ಲಿ ಪ್ರಶ್ನೆ ಕೇಳಿದಾಗ ಆ ಟೈಮಿನ ಗ್ರಹದ ಸ್ಥಿತಿಗಳು, ಆ ವ್ಯಕ್ತಿಯ ಮನೋಭಾವ, ಅವನು ಹುಟ್ಟಿದ ಜಾತಕಕ್ಕೆ ಟ್ಯಾಲಿ ಆಗುತ್ತೆ ಅಂತ ಹೇಳ್ತಾರದು. ಓಕೆ, ಆದ್ದರಿಂದ ಆ ಟೈಮ್ ಮೇಲೆ ಹೇಳ್ಬೋದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು? ಸಹಕಾರ ನಗರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ನಕ್ಷತ್ರ ಗೊತ್ತಿದೆಯಮ್ಮ? ಮಗ ನಕ್ಷತ್ರ ಪುಷ್ಯನಿ ನಕ್ಷತ್ರ. ಓಕೆ, ನೀವು ಗುರುಗಳ ಹತ್ರ ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ, ಏನ್ ವಿಷಯ ಅಮ್ಮ? ಅವನು ಒಂದು ಉದ್ಯೋಗ ಮಾಡ್ತಾ ಇದ್ದಾನ, ಅಲ್ಲೇ ಮುಂದುವರಿಯೋದು ಒಳ್ಳೇದಾ ಇಲ್ಲ ಬೇರೆ ಬದಲಾಯಿಸೋದು ಒಳ್ಳೇದಾ ಅಂತ ಹೇಳಿ. ಈಗ ಅಷ್ಟಮದಲ್ಲಿ ಅವನಿಗೆ ಗುರು ಬಂದಿದ್ರಿಂದ ರಾಹು ಲಗ್ನದಿಂದ 11ನೇ ಮನೆಯಲ್ಲಿ ಇರೋದ್ರ ಲಾಭ ಸ್ಥಾನದಲ್ಲಿ ಉದ್ಯೋಗ ಬದಲಾವಣೆ ಮಾಡೋದು ಒಳ್ಳೇದು. ನವೆಂಬರ್ ಒಳಗೆ ಚೇಂಜ್ ಮಾಡಲಿ, ಬೇರೆ ಕಡೆಗೆ ಚೇಂಜ್ ಮಾಡಿದರೆ ಅನುಕೂಲ ಆಗುತ್ತೆ. ಇರೋ ಕಡೆನೇ ಮುಂದುವರೆದ್ರೆ ಲಾಭ ಅಥವಾ ಸ್ಯಾಲ್ರಿ ಏನು ಜಾಸ್ತಿ ಆಗಲ್ಲ, ಅನುಕೂಲ ಆಗಲ್ಲ. ಆದ್ದರಿಂದ ಆ ಕೆಲಸ ಬಿಟ್ಟು ಆಗಸ್ಟ್ ತಿಂಗಳು 15-16 ತಾರೀಕಿನಷ್ಟೊತ್ತಿಗೆ ಬೇರೆ ಕೆಲಸ ಸಿಗೋ ಚಾನ್ಸಸ್ ಇದೆ, ಟ್ರೈ ಮಾಡಲಿ, ಅನುಕೂಲ ಆಗುತ್ತೆ. ಜೊತೆಗೆ ಒಂದು ನೀವು ಸಹಕಾರ ನಗರದಲ್ಲಿ ಇರೋದ್ರಿಂದ ತುಂಬ ದೂರ ಏನಿಲ್ಲ, ನಮ್ಮ ಆಫೀಸಿಗೆ ಒಂದು ಫೋನ್ ಮಾಡಿ ನಿಮ್ಮ ಮಗನ ಜಾತಕ ತೊಗೊಂಡು ಬನ್ನಿ, ಡೇಟ್ ಆಫ್ ಬರ್ತ್ ಎಲ್ಲ ಇದೆಯಲ್ವಾ, ಜಾತಕ ತೊಗೊಂಬನ್ನಿ. ಯಾವ್ಯಾವ ಟೈಮಲ್ಲಿ ಬದಲಾವಣೆ ಮಾಡ್ಬೋದು, ಯಾಕೆ ಅನುಕೂಲ ಆಗುತ್ತೆ, ಅದೆಲ್ಲ ಕೂಡ ನೀಟಾಗಿ ನಿಮಗೆ ಅರ್ಧ ಗಂಟೆ ನಿಧಾನವಾಗಿ ಹೇಳ್ತಾರೆ. ಒಂದ್ಸರಿ ನೇರವಾಗಿ ಬಂದುಬಿಡಿಯಮ್ಮ, ನೀವು ಜಾತಕ ಇರೋದ್ರಿಂದ ಅಡ್ರೆಸ್ ನೀವು ಅಲ್ಲಿ ನೋಡಿ, ಫೋನ್ ನಂಬರ್ ಬರ್ತಾ ಇದೆ, ಅಡ್ರೆಸ್ಸು ಬರ್ತಾ ಇದೆ, ನೀವು ಅಲ್ಲಿ ಫೋನ್ ನಂಬರ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ. ನೋಡಿ ವಸಂತ್ ಕುಮಾರ್ ಅವರೇ, ಈ ವೇಳೆ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ವ್ಯಾಪಾರದಲ್ಲಿ ನಷ್ಟ ಆಗಿದೆ, ಗ್ರಹಗಳ ಚಲನೆಯಿಂದ ಆಗಿದೆ, ಈ ರಾಶಿಗೆ ಇದಕ್ಕೆ ಅಂತ ಹೇಳಿದ್ರಿ ನೀವು. ಓಕೆ, ಇವೆಲ್ಲ ಆಗೋಗಿದೆ, ಅದಕ್ಕೆ ಸುಲಭ ಪರಿಹಾರ ಏನು? ಸ್ವರ್ಣಾಕರ್ಷಣ ಭೈರವ ಮಂತ್ರ ಜಪ ಅಂತ ಇರುತ್ತೆ. ಯಾಕೆಂದರೆ ಈ ಸ್ವರ್ಣಾಕರ್ಷಣ ಭೈರವ ಅಂತ ನಿಮ್ಮ ಹತ್ರ ನೀವು ಬರೆಸ್ಕೊಂಡು ಹೋಗಿ ಮಾಡಿದವ್ರಿಗೆ ಸಾಕಷ್ಟು ಒಳ್ಳೆಯದಾಗಿದೆ. ಅದಕ್ಕೆ ನಾನು ಕೇಳ್ತೀನಿ, ಬೇಕಾದಷ್ಟು ಜ್ಯೋತಿಷಿಗಳು ತುಂಬ ಪರಿಣಿತರನ್ನೇ ಕೇಳ್ತೀನಿ, ನಮ್ಗೆ ಅದು ಯಾವುದೂ ಗೊತ್ತಿಲ್ಲ ಅಂತಾರೆ. ಸ್ವರ್ಣಾಕರ್ಷಣ ಭೈರವ ಯಂತ್ರ ಅದು ಯಾವ ರೀತಿ ಪೂಜೆ ಮಾಡಬೇಕು? ಅದೇ 52 ಅಕ್ಷರದ ಒಂದು ಮಂತ್ರ ಇದೆ, ಸ್ವಲ್ಪ ಡಿಫಿಕಲ್ಟ್ ಅದು. ಓಕೆ, ಬೈ ಹಾರ್ಟ್ ಮಾಡಬೇಕು. ನಿಮ್ಮ ಬರ್ಕೊಡ್ತೀರಾ? ಬಂಗಾರದ ಗುಂಡಿಂದ ಸಣ್ಣ ಸಣ್ಣ ಮಣಿ, ಬೆಲ್ಲದ ಮಣಿಯಿಂದ ಪೂಜೆ ಮಾಡ್ತಾರೆ. ಓಕೆ, ಆ ಥರ ಮಾಡಿದಾಗ ನಷ್ಟಗಳಿಂದ ಹೊರಗೆ ಬರೋವಂಥ ಚಾನ್ಸಸ್ ಇದೆ. ಓಕೆ, ಲಕ್ಷ್ಮೀನಾರಾಯಣ ಹೃದಯ ಜಪ ಅಥವಾ ಹೋಮ ಮಾಡಿಸೋದ್ರಿಂದನೂ ಅನುಕೂಲಕ್ಕೆ ಬರ್ತಾರೆ. ಕುಬೇರ ಯಂತ್ರ ಅಂತ ಇರುತ್ತೆ. ಓಕೆ, ಕುಬೇರ ಯಂತ್ರದ ಪೂಜೆಯಿಂದನೂ ಅಂಥ ನಷ್ಟ ಹೊಂದಿದ ವ್ಯಕ್ತಿಗಳು ಅನುಕೂಲಕ್ಕೆ ಬರ್ತಾರೆ. ಆದರೆ ಅವನ್ನೆಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ತೋರ್ಸೋಕ್ಕಾಗಲ್ಲ, ನೇರವಾಗಿ ಭೇಟಿ ಮಾಡಿದಾಗ ಮಾತ್ರ. ವೀಕ್ಷಕರೇ, ನಿಮಗೆ ಸಾಲಬಾಧೆ ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಹಾಗಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೈ ನಿಮ್ಮ ತಲೆನೇ ನೋವಾಗೋದು. ಏನು ಯೋಚನೆ ಮಾಡಬೇಡಿ, ನೇರವಾಗಿ ಬನ್ನಿ. ಸುಲಭದ ಪರಿಹಾರ ಹೇಳ್ತಾರಲ್ಲ, ತುಂಬ 50,000 ಖರ್ಚಾಗುತ್ತೆ, 100,000 ಖರ್ಚಾಗುತ್ತೆ, ಅವ್ರ ಜ್ಯೋತಿಷಿಗಳೇ ಅಲ್ಲ, ನಾನು ಹೇಳ್ತೀನಿ. ಸುಲಭದ ಪರಿಹಾರ ಗುರುಗಳ ಹತ್ರ ಬನ್ನಿ, ಅದನ್ನು ಉಪಯೋಗಿಸ್ಕೊಳ್ಳಿ, ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ, ಅಂದರೆ ಅವರ ರಾಶಿಗೆ ಅನುಗುಣವಾಗಿ
ಅರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಡುತ್ತೇನೆ. ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತಕುಮಾರ್ ಅವರು, ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು, ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ ಪಿ ಎಚ್ ಡಿಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತಕುಮಾರ್ ಅವರು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ.